ವಿಶ್ವದ ಮೂಲೆ ಮೂಲೆಯಲ್ಲಿ ನೆಲೆಸಿರ್ತಕ್ಕಂಥ, ಜಗತ್ತಿನ ಎಲ್ಲ ಭಾಗಗಳಲ್ಲಿ ಪಸರಿಸಿರ್ತಕ್ಕಂಥ, ಲೋಕದ ನಾಡಿನ ದೇಶದ ಎಲ್ಲ ಬಸವ ಭಕ್ತರಿಗೆ ಈ ನಿಮ್ಮ ಸಹೋದರ ಗೆಳೆಯ ಡಾಕ್ಟರ್ ಚಿಕ್ಕಹೆಜ್ಜಾಜಿ ಮಹಾದೇವ್ ಮಾಡುವ ಅತ್ಯಂತ ತುಂಬ ಹೃದಯದ ಶರಣಾರ್ಥಿಗಳು. ಬಸವ ವಾಹಿನಿಯ ಸಮಸ್ತ ವೀಕ್ಷಕರೇ, 2018 ಮುಗಿದು 2019ಕ್ಕೆ ನಾವೆಲ್ಲ ಕಾಲಿಟ್ಟಿದ್ದೇವೆ. ಇದೇ 2019 ಜನವರಿ 26ರಂದು ನಮ್ಮ ಬಸವ ಟಿವಿಗೆ 1 ವರ್ಷ ತುಂಬ್ತಾ ಇದೆ. ನಾವು 2ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ಈ ಒಂದು ಸಂತೋಷವನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಅತ್ಯಂತ ಖುಷಿ ಅನಿಸುತ್ತೆ. ಜನವರಿ 26 ಇದೇ 2019ರಂದು ವಿಶೇಷವಾದ ಕಾರ್ಯಕ್ರಮಗಳು ಅವತ್ತು ಬಿತ್ತರಾಗ್ತಾ ಇದ್ದಾವೆ ಅನ್ನೋ ವಿಷಯನ ತಮ್ಮ ಗಮನಕ್ಕೆ ತರ್ತಾ, ನಮ್ಮ ಈ ಒಂದು ಶರಣರ ಸಂದೇಶದಲ್ಲಿ ಬರತಕ್ಕಂಥ ಪ್ರತಿ ಭಾನುವಾರದ ಸಂಚಿಕೆ ಶರಣ ವೈಭವ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ನಾನು ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತೇನೆ. ಕಳೆದ ಹಲವಾರು ವಾರಗಳಿಂದ ಒಂದು ಶರಣರ ಸಂದೇಶದಲ್ಲಿ ವಿಶೇಷವಾಗಿ ಜಗತ್ತಿನ ಸರ್ವಶ್ರೇಷ್ಠ ದಾರ್ಶನಿಕನಾಗಿರ್ತಕ್ಕಂಥ, ನೀತಿ ಕವಿಯಾಗಿರ್ತಕ್ಕಂಥ, ಜನಪದ ಕವಿಯಾಗಿರ್ತಕ್ಕಂಥ ಮಹಾಕವಿ ಸರ್ವಜ್ಞನ ವಚನಗಳನ್ನು ಕುರಿತು ನಿಮ್ಮ ಜೊತೆ ಹಲವಾರು ವಿಚಾರಗಳನ್ನು ಹಂಚಿಕೊಂಡಿದ್ದೇನೆ. ನಿಮ್ಮಿಂದ ನಾನು ಹಲವಾರು ವಿಚಾರಗಳನ್ನು ಕಲ್ತ್ಕೊಂಡಿದ್ದೇನೆ, ತಿಳ್ಕೊಂಡಿದ್ದೇನೆ. ಯಾಕಪ್ಪ ಈ ಮಾತನ್ನು ನಾನು ಹೇಳ್ತಿದ್ದೀನಿ ಅಂತ ಕೇಳಿದರೆ, ಸರ್ವಜ್ಞನೆಂಬುವನ ಗರ್ವದಿಂದಾದವನೇ, ಸರ್ವರೊಳಗೊಂದೊಂದು ನುಡಿಯಗಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅಂಥೇಳಿ. ಜಗತ್ತಿನಲ್ಲಿ ಯಾರು ಕೂಡ ನಾನು ಮಹಾಜ್ಞಾನಿ ಎಲ್ಲವನ್ನೂ ಬಲ್ಲವನು ಅಂಥೇಳಿ ತಿಳ್ಕೊಂಡ್ರೆ ಅದವರ ಮೂರ್ಖತನ ಆಗುತ್ತೆ. ಕಲಿಯುವುದು ಬಹಳಷ್ಟಿದೆ. ಕೆಲವರು ಹೇಳ್ತಾ ಇರ್ತಾರೆ, ಸಾಗರದ ಮುಂಭಾಗ ಹೋಗಿ ನಿಂತಾಗ ಏನು ಸಾಗರ ಅಪರಿಮಿತವಾಗಿದೆ, ಕಣ್ಣಿಗೆ ಕಾಣುವಷ್ಟು ದೂರವೂ ಇದೆ, ಭಾಳ ಆಳ ಇದೆ, ಅದು ಎಷ್ಟು ವಿಶಾಲತೆ ಇದೆ ಯಾರಿಗೂ ಗೊತ್ತಿಲ್ಲ. ಆ ಹೋಗಿ ನಾವು ಮುಂದೆ ನಿಂತಾಗ ನಾವು ಪಡೆದ ಜ್ಞಾನ ಎಷ್ಟು ಅಂತ ಲೆಕ್ಕ ಹಾಕಿದರೆ ಅದು ಒಂದು ಬೊಗಸೆಯಷ್ಟಿರ್ಬೋದು, ಅಥವಾ ಒಂದು ಕೈ ಹಿಡಿನಲ್ಲಿ ಇಡ್ತಕ್ಕಂಥದ್ದು ಇರಬಹುದು, ಅಥವಾ ಒಂದು ಹನಿ ಇರ್ಬೋದು. ಆ ಸಮುದ್ರ ತಟದಲ್ಲಿ ಹೇಗೆ ಮರಳಿರುತ್ತೋ ಆ ಮರಳಿನಲ್ಲಿ ಒಂದು ಕಣದಷ್ಟು ನಾವು ತಿಳ್ಕೊಂಡಿರ್ಬೋದು ಅಷ್ಟೇ. ಅದಕ್ಕೆ ಸರ್ವಜ್ಞ ಹೇಳಿದ್ದು, ಸರ್ವರೊಳಗೊಂದೊಂದು ನುಡಿಯಗಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅಂಥೇಳಿ. ವಿದ್ಯೆ ಒಂದು ಪರ್ವತವಾಗಬೇಕು, ಹಿಮಾಲಯ ಪರ್ವತವಾಗಬೇಕು ಅಂದರೆ ಎಲ್ಲರಿಂದ ತಿಳ್ಕೋಬೇಕು ಅಂಥೇಳಿ. ಪ್ರತಿ ಭಾನುವಾರ ರಾತ್ರಿ 8ರಿಂದ 8:30 ನಡುವೆ ಪ್ರಸಾರ ಆಗ್ತಿರ್ತಕ್ಕಂಥ ಶರಣರ ಸಂದೇಶದ ವಚನ ವೈಭವ ಈ ಒಂದು ಉಪನ್ಯಾಸ ಮಾಲಿಕೆ ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂಥೇಳಿ ಎಲ್ಲ ಕಡೆಯಿಂದ ಒಳ್ಳೆಯ ಪ್ರತಿಕ್ರಿಯೆ ಬರ್ತಾ ಇದೆ. ಇದು ನನಗೂ ಕೂಡ ಸಂತೋಷವನ್ನು ಇಮ್ಮಡಿ ಮಾಡಿದೆ, ಹಾಗೂ ನಮ್ಮ ವಾಹಿನಿಯ ಮುಖ್ಯಸ್ಥರಿಗೂ ಕೂಡ ಪದಾಧಿಕಾರಿಗಳಿಗೂ ಕೂಡ ಆನಂದ ಆಗಿದೆ ಅಂತ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಸರ್ವಜ್ಞನ ವಚನಗಳನ್ನು ಕುರಿತು ಮತ್ತಷ್ಟು ಈಗ ವಿಚಾರಗಳನ್ನು ತಿಳ್ಕೊಳ್ಳೋಣ, ವಿನಿಮಯ ಮಾಡಿಕೊಳ್ಳೋಣ. ಸರ್ವಜ್ಞ ಕವಿ ಹೇಳ್ತಾ ಇದ್ದಾನೆ, ಬಲ್ಲೆನೆಂಬುವ ಮಾತು ಎಲ್ಲವೂ ಹುಸಿ ಕಾಣೋ, ಬಲ್ಲರೆ ಬಲ್ಲೆನೆನಬೇಡ ಸುಮ್ಮನಿರ ಬಲ್ಲವನೇ ಬಲ್ಲ ಸರ್ವಜ್ಞ. ಎಷ್ಟು ಸೊಗಸಾಗಿದೆ ನೋಡಿ ಇಲ್ಲಿ ಮಾತಿಲ್ಲಿ. ಬಲ್ಲೆನೆಂಬುವ ಮಾತು ಎಲ್ಲವೂ ಹುಸಿ ಕಾಣೋ, ನನಗೆಲ್ಲ ಗೊತ್ತು, ನಾನು ಬಲ್ಲೆ, ನಾನು ತಿಳಿದಿದ್ದೀನಿ, ಐ ನೋ ಅಂತ ಹೇಳ್ತಾರಲ್ಲ ಅದು ಹುಸಿ, ಸುಳ್ಳು ಅದು. ಅವರ ಮಾತನ್ನು ನಂಬೇಡ, ನನಗೆಲ್ಲ ಗೊತ್ತಿದೆ ರೀ ನಾನು ಅಂಥೇಳಿ ಮಾತಾಡ್ತಾರಲ್ಲ. ನೀವು ಯಾರಾದರೂ ಮಾತಾಡಲಿಕ್ಕೆ ಹೋದಾಗ ನಿಮ್ಗೇನ್ರಿ ಗೊತ್ತಿದೆ, ನನಗೆಲ್ಲ ಗೊತ್ತಿದೆ, ಸುಮ್ಮನೆ ರೀ ಅಂತೇಳಿ ಬಾಯಿ ಮುಚ್ಚಿಸ್ತೇವೆ. ದಯವಿಟ್ಟು ಆ ಕೆಲಸ ಮಾಡಬಾರ್ದು. ಭಗವಂತ ನಮಗೆ ನೋಡಿ 2 ಕಿವಿಗಳನ್ನು ಕೊಟ್ಟಿದ್ದಾನೆ, 2 ಕಣ್ಣುಗಳನ್ನು ಕೊಟ್ಟಿದ್ದಾನೆ, ಹಾಗೆ 2 ಮೂಗಿನ ಒಂದು ಈ ನಾಸಿಕದ 2 ನಾಲಗಳನ್ನು ಕೊಟ್ಟಿದ್ದಾನೆ. ಹಾಗಾಗಿ ಬಾಯಿ ಒಂದೇ ಕೊಟ್ಟಿದ್ದಾನೆ, ನಾಲಿಗೆ ಒಂದೇ ಕೊಟ್ಟಿದ್ದಾನೆ. ಯಾಕೆಂದರೆ ಚೆನ್ನಾಗಿ ಕೇಳಿಸ್ಕೋಬೇಕು, ಚೆನ್ನಾಗಿ ನೋಡಬೇಕು, ಆ ನಂತರ ಸರಿಯಾಗಿ ಮಾತಾಡಬೇಕು. ಯಾರಾದರೂ ಮಾತಾಡಬೇಕಾದ್ರೆ ನಾವು ಅವ್ರಿಗೆ ಮಾತಾಡೋದಕ್ಕೆ ಬಿಡಬೇಕು. ಮೊದಲೇ ನಾವೇ ಎಲ್ಲ ಮಾತಾಡ್ತಾ ಕೂತ್ಕೋಬಾರ್ದು, ಅದು ತುಂಬ ತಪ್ಪಾಗುತ್ತದೆ. ಯಾಕೆ ತಪ್ಪಾಗುತ್ತೆ ಅಂತೀರಾ? ಪಾಪ ಅವರ ವಾದವನ್ನು, ಅವರ ವಿಚಾರವನ್ನು ಪ್ರತಿಪಾದಿಸ್ತಾ ಇರ್ತಾರೆ. ಅವನವ್ರು ಏನು ಮಾತಾಡಬಹುದು ಅವ್ರಿಗೆ ಅವಕಾಶ ಮಾಡಿಕೊಟ್ರೆ ಅವ್ರ ಭಾವನೆಗಳನ್ನು ನಮ್ಮ ಜೊತೆ ಹಂಚ್ಕೋತಾರೆ. ಆವಾಗ ನಾವು ಮತ್ತೆ ಅದಕ್ಕೆ ಪ್ರತಿಕ್ರಿಯೆ ಸೂಚಿಸಿದ್ರೆ ಅದು ಚರ್ಚೆ ಆಗುತ್ತೆ, ಇಲ್ಲಾಂದ್ರೆ ಏನಾಗುತ್ತೆ, ದೌರ್ಜನ್ಯ ಆಗುತ್ತೆ. ಕೆಲವರು ಬಾಯಿ ಮುಚ್ಚಿಸ್ತಾರೆ ನೋಡಿ. ಕೆಲವು ಬಾಸ್ಗಳಿರ್ತಾರೆ ಆಫೀಸ್ಗಳಲ್ಲಿ, ಬ್ಯಾಂಕ್ಗಳಲ್ಲಿ, ಕಚೇರಿಗಳಲ್ಲಿ, ಕಾರ್ಖಾನೆಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ. ಅವ್ರು ಯಾರಾದರೂ ಏನಾದ್ರು ಹೇಳೋಕ್ಕೋದ್ರೆ, ಏ ಸುಮ್ಮನೆ ಇರ್ರಿ, ನಿಮ್ಗೇನು ಗೊತ್ತಾಗುತ್ತೆ, ನನಗೆಲ್ಲ ಗೊತ್ತು,
ನಾನು ಹೇಳ್ದಾಗ ಮಾಡಿರಿ, ನಾನು ಹೇಳ್ದಷ್ಟು ಮಾಡಿರಿ. ತಪ್ಪದು, ಅದನ್ನು ಯಾರೂ ಮಾಡಬಾರ್ದು. ಪ್ರತಿಯೊಬ್ಬರಿಂದನೂ ತಿಳ್ಕೊಳ್ಳೋದಿರುತ್ತೆ. ಕಸ ಹೊಡೆಯುವ ಒಬ್ಬ ಜಾಡಮಾಲಿಯಿಂದ ಅಥವಾ ಒಂದು ಆಫೀಸ್ ಬಾಯಿಂದ ಒಬ್ಬ ಕ್ಲರ್ಕಿಂದ, ಅವ್ರ ಕ್ಲರ್ಕೇ ಇರಬಹುದು, ಅವ್ರು ಬರಿತಕ್ಕಂಥ ಒಬ್ಬ ಸಾಮಾನ್ಯ ಒಬ್ಬ ಟೈಪಿಸ್ಟ್ ಇರ್ಬೋದು, ಅವರೆಲ್ಲರಿಗೂ ಜ್ಞಾನ ಇರುತ್ತೆ, ಅನುಭವ ಇರುತ್ತೆ. ಏಕೆಂದರೆ ಅನುಭವದ ಮುಂದೆ ಅದಕ್ಕಿಂತ ದೊಡ್ಡ ವಿದ್ಯೆ ಯಾವುದೂ ಇಲ್ಲ. ಬಲ್ಲೆನೆಂಬುವ ಮಾತು ಎಲ್ಲವೂ ಹುಸಿ ಕಾಣು, ಸುಳ್ಳದು, ಅದನ್ನು ನಂಬೇಡ. ನಾನು ಬಲ್ಲೆ ಅಂತ ಹೇಳ್ಕೊತಾರಲ್ಲ, ಅವ್ರ ಮಾತನ್ನು ನಂಬೇಡ. ಬಲ್ಲರೇ ಬಲ್ಲೆನೆನ್ನಬೇಡ, ಸುಮ್ಮನಿರ ಬಲ್ಲವನೇ ಬಲ್ಲ ಸರ್ವಜ್ಞ. ಕೆಲವು ಜ್ಞಾನಿಗಳು ನೋಡಿ, ಯೋಗಿಗಳು ನೋಡಿ, ತಪಸ್ವಿಗಳು, ಸ್ವಾಮೀಜಿಗಳು, ಯಾರೋ ಒಬ್ಬರು ಬಡ 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 ಮಾತಾಡ್ತಿರ್ತಾರೆ, ಬಡಬಡಾಯಿಸ್ತಿರ್ತಾರೆ, ವಾಕ್ಪತಿ ಅಂತಾರೆ ಅವ್ರಿಗೆ. ಮಾತಾಡ್ತಾ ಇರ್ತಾರೆ ಅವರು, ಮಾತಿನ ಮಲ್ರತ್ತಾರ, ಅವರು ಸುಮ್ಮನೆ ಕೇಳಿಸ್ಕೊತಾ ಇರ್ತಾರೆ. ಮೌನಿ ಇರ್ತಾನಲ್ಲ, ಮಹಾಜ್ಞಾನಿ ಅವನು. ಎಲ್ಲವನ್ನೂ ಮಾತಾಡ್ತೀವಲ್ಲ, ಬಡಬಡನೆ ಮಾತಾಡ್ತೀವಲ್ಲ, ಅವರಿಗೆ ಎಲ್ಲ ವಿಚಾರಗಳು ಗೊತ್ತಿರೋದಿಲ್ಲ. ಇನ್ನು ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಗೊತ್ತಾ, ನಮ್ಮ ತಪ್ಪುಗಳನ್ನು ಮುಚ್ಚಾಕೊಳ್ಳೋದಕ್ಕೆ ನಾವು ಜಾಸ್ತಿ ಮಾತಾಡ್ತೀವಿ. ಅವರೇನಾದರೂ ಕೇಳಿದಾಗ ಅವರ ಮಾತನ್ನು ಬದಲಾಯಿಸಬೇಕು, ಆ ಒಂದು ದಾರಿಯನ್ನು ಬದಲಾಯಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಏನೆಲ್ಲ ಮಾತಾಡಿದ್ದನ್ನು ಮುಚ್ಚಾಕೋದಕ್ಕೆ ಹೋಗ್ತೀವಿ. ಒಂದು ಸುಳ್ಳು ಹೇಳಿದ್ರೆ ಅದರ ಹಿಂದೆ ಮತ್ತೆ ಮತ್ತೆ ಹತ್ತಾರು ಸುಳ್ಳುಗಳನ್ನು ಹೇಳಬೇಕಾಗತ್ತೆ. ಒಂದು ಸುಳ್ಳನ್ನು ಸಮರ್ಥನೆ ಮಾಡ್ಕೋಬೇಕಂದ್ರೆ ಹತ್ತಾರು ಸುಳ್ಳುಗಳನ್ನು ಹೇಳಬೇಕಾಗತ್ತೆ. ಆಮೇಲೆ ನೀವು ಯಾವತ್ತಾದರೂ ಕೇಳಿದಾಗ ಮತ್ತೆ ಅದನ್ನು ಹೇಳೋದಕ್ಕೆ ಬರಲ್ಲ, ಯಾಕೆಂದರೆ ಸುಳ್ಳಲ್ಲ, ನಾವು ಸೃಷ್ಟಿ ಮಾಡಿರ್ತಕ್ಕಂಥ ಸುಳ್ಳು. ಯಾವತ್ತು ಸತ್ಯ ನಡೆದಿರುತ್ತೋ ಅದನ್ನೇ ಹೇಳಿದ್ರೆ ಇನ್ನು 10 ವರ್ಷ ಆದರೂ ಕೂಡ ಅದೇ ಬರುತ್ತೆ. ಈಗ ಕೋರ್ಟಲ್ಲಿ ಹೋಗ್ತಾರೆ, ಸಾಕ್ಷಿ ನುಡಿಯೋಕ್ಕೆ ಹೋಗ್ತಾರೆ, ಅಥವಾ ಅವ್ರು ಯಾರೋ ವಿರುದ್ಧ ದೂರು ಕೊಟ್ಟಿರ್ತಾರೆ, ಅವ್ರು ಸುಳ್ಳು ದೂರನ್ನು ಕೊಟ್ಟು ಕೋರ್ಟಲ್ಲಿ ಕೇಸನ್ನು ದಾಖಲಿಸಿರ್ತಾರೆ. ಜಡ್ಜು ಅಥವಾ ಎದುರು ಒಬ್ಬ ವಕೀಲರು ಪ್ರಶ್ನೆ ಕೇಳಿದಾಗ ಉತ್ತರ ಕೊಡೋಕ್ಕೆ ಇವ್ರು ತಡಬಡಾಯಿಸ್ತಾರೆ. ಯಾಕೆ ಹಾಗೆ ಮಾಡ್ತಾರೆ ಅಂದರೆ ಅದು ನಡೆದೇ ಇರೋವಂಥ ಕಟ್ಟುಕತೆ ಅದು. ಇವ್ರು ಸೃಷ್ಟಿಸಿರ್ತಕ್ಕಂಥ ಸುಳ್ಳಿನ ಕಂತೆ, ಷಡ್ಯಂತ್ರ, ಅದು ಯಾವತ್ತೂ ಕೂಡ ಫಲ ಕೊಡಲ್ಲ, ಅದು ಯಾವತ್ತೂ ಕೂಡ ನಮಗೇನಾಗುತ್ತೆ, ತೊಂದರೆಯೇ ಆಗುತ್ತೆ, ಅದಕ್ಕೆ ಜಯ ಇಲ್ಲ. ಅದಕ್ಕೆ ಹೇಳ್ತಕ್ಕಂಥದ್ದು, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಜಯವಿಲ್ಲ. ಸತ್ಯಕ್ಕೆ ಯಾವತ್ತೂ ಕೂಡ ಸಾವಿರೋದಿಲ್ಲ, ಆಲ್ವೇಸ್ ಸತ್ಯಮೇವ ಜಯತ್ತೆ. ಅದಕ್ಕೆ ಒಬ್ಬರು ಒಂದು ಮಾತನ್ನು ಹೇಳ್ತಾರೆ, ಗಾಡ್ ಸೇವ್ಸ್ ದ ಟ್ರೂತ್ ಬಟ್ ವೆಯ್ಟ್ ಅಂತ. ಭಗವಂತ ಸತ್ಯವನ್ನು ಹೊರಗಡೆಗೆ ತರಬೇಕಾದ್ರೆ ಸ್ವಲ್ಪ ತಡ ಆಗ್ಬೋದು. ಹೇಗೆ ನೋಡಿ, ಇದ್ದಕ್ಕಿದ್ದಾಗೆ ಮೋಡ ಬಂದುಬಿಡುತ್ತೆ, ಹೋಗಿ ಸೂರ್ಯನ ಮುಚ್ಕೊಂಡು ಬಿಡುತ್ತೆ, ಅದು ಸ್ವಲ್ಪ ಹೊತ್ತಷ್ಟೇ. ಮತ್ತೆ ಗಾಳಿ ಬೀಸಿದ ಕೂಡಲೇ ಮೋಡ ಎಲ್ಲ ಚೆಲ್ಲಾಪಿಲ್ಲಿಯಾಗಿ ಹೋಗುತ್ತೆ, ಸೂರ್ಯ ತನ್ನ ಪ್ರಕಾಶವಾಗಿರ್ತಕ್ಕಂಥ ಬೆಳಕನ್ನು ನಮಗೆ ಕೊಟ್ಟೇ ಕೊಡ್ತೇನೆ. ಅದಕ್ಕೆ ಹೇಳ್ತಕ್ಕಂಥದ್ದು ಏನಪ್ಪ ಅಂತ ಕೇಳಿದರೆ, ಈ ಅಸತ್ಯ ಅಂತಕ್ಕಂಥದ್ದು ಮೋಡ ಬಂದಾಗ ಬರುತ್ತೆ, ಗಾಳಿ ಬೀಸಿದ ಕೂಡಲೇ ಹೊರಟೋಗುತ್ತೆ. ಸೂರ್ಯ ಎನ್ನುವನು ಸತ್ಯ, ಬೆಳಕು ಎನ್ನುವನು ಸತ್ಯ. ಅದಕ್ಕೋಸ್ಕರ ನಾನು ಸರ್ವಜ್ಞ ಹೇಳಿರ್ತಕ್ಕಂಥದ್ದು, ಬಲ್ಲೆನೆಂಬುವ ಮಾತು ಎಲ್ಲವೂ ಹುಸಿ ಕಾಣೋ, ನಾನು ಬಲ್ಲೆ ಅಂತ ಹೇಳ್ಕೊತಾರಲ್ಲ ಅದು ಸುಳ್ಳು. ಬಲ್ಲರೆ ಬಲ್ಲೆ ನೆನಬೇಡ, ಗೊತ್ತಿದ್ರೂ ಕೂಡ ನೀನು ಹೆಂಗಿರಬೇಕು. ಕೆಲವು ಸಾರಿ ಸತ್ಯವನ್ನು ಕಹಿಯಾಗಿರುತ್ತೆ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಮ ಪ್ರಿಯಂ ಪ್ರಿಯಂಚ ನ ಅನೃತಂ ಬ್ರೂಯಾತ್ ಏಷದ್ ಧರ್ಮ ಸನಾತನಃ ಅಂತ. ಸತ್ಯಂ ಬ್ರೂಯಾತ್ ಸತ್ಯವನ್ನು ಹೇಳಬೇಕು, ಪ್ರಿಯಂ ಬ್ರೂಯಾತ್ ಪ್ರಿಯವಾದದ್ದನ್ನು ಹೇಳಬೇಕು, ನ ಬ್ರೂಯಾತ್ ಸತ್ಯಮ ಪ್ರಿಯಂ ಸತ್ಯನೇ ಅದು ನಿಜ, ಆದರೆ ಅದನ್ನು ಅಪ್ರಿಯವಾಗಿ ಹೇಳಬಾರ್ದು. ಅದು ಏಷದ್ ಧರ್ಮ ಸನಾತನಃ, ಅದು ಸನಾತನ ಧರ್ಮ ಅಂಥೇಳಿ ನೋಡಿ, ಸತ್ಯಕ್ಕೆ ಎಷ್ಟು ಬೆಲೆ ಕೊಟ್ಟಿದ್ದಾರೆ ಅಲ್ವಾ. ನುಡಿದರೆ ಮುತ್ತಿನ ಹಾರದಂತಿರಬೇಕು. ಅದಕ್ಕೋಸ್ಕರ ನಮ್ಮ ದೇಶದಲ್ಲಿ ನಮ್ಮ ಧ್ಯೇಯವಾಕ್ಯ ಕಾನ್ಸ್ಟಿಟ್ಯೂಷನಲ್ಲಿ ನಮ್ಮ ಎಲ್ಲ ಒಂದು ರಾಷ್ಟ್ರ ಮುದ್ದೆಯಲ್ಲಿ ಹಾಕ್ಕೊಂಡಿರ್ತಕ್ಕಂಥ ಆ ಮುದ್ರೆಯಲ್ಲಿರ್ತಕ್ಕಂಥ ವಾಕ್ಯ ಏನಪ್ಪ ಅಂದರೆ, ಸತ್ಯಮೇವ ಜಯತೆ, ಸತ್ಯಂ ಶಿವಂ ಸುಂದರಂ ಅಂತೀವಲ್ಲ ಹಾಗೆ, ಸತ್ಯವೇ ಶಿವ, ಸತ್ಯವೇ ಪರಮಾತ್ಮ. ಎಲ್ಲಿ ಸುಳ್ಳಿದೆಯೋ ಅಲ್ಲಿ ದೇವರಿರಲ್ಲ, ಎಲ್ಲಿ ಸತ್ಯ ಇರುತ್ತೋ ಅದೇ ಪರಮಾತ್ಮ, ಅದೇ ದೇವರು ಅಂತೇಳಿ ನಾವು ನಂಬ್ಕೋಬೇಕಾಗತ್ತೆ. ಆದ್ದರಿಂದ ಬಲ್ಲರೆ ಬಲ್ಲನೆನ್ನಬೇಡ, ಸುಮ್ಮನಿರ ಬಲ್ಲವನೇ ಬಲ್ಲ ಸರ್ವಜ್ಞ. ಯಾರು ಮೌನಿಯಾಗಿರ್ತಾನೆ, ಯಾರು ವಾದ ವಿವಾದ ಮಾಡಲ್ಲ, ಕೆಲವು ವಿತಂಡವಾದ ಅಂತ ಕರೀತಾರೆ, ಸುಮ್ಮನೆ ಅಸಂಬದ್ಧವಾಗಿ ಮಾತಾಡೋದು, ವಿಷಯ ಏನೋ ಇರುತ್ತೆ, ಇವರೇನೋ ಮಾತಾಡ್ತಾ ಇರ್ತಾರೆ, ಜನರಿಗೆ ದಾರಿ ತಪ್ಪಿಸೋದು, ದಿಕ್ಕು ತಪ್ಪಿಸೋದು, ದಯವಿಟ್ಟು ಆ ಕೆಲಸವನ್ನು ಯಾರೂ ಮಾಡಬಾರ್ದು. ಈಗ ನೋಡಿ, ಇತ್ತೀಚೆಗೆ ಮೊಬೈಲ್ಗಳು ಬಂದಿದೆ, ಎಲ್ಲರ ಕೈಯಲ್ಲೂ ಎಲ್ಲರ ಜೇಬಲ್ಲೂ ಮೊಬೈಲ್ಗಳೇ. ಈ ಮೊಬೈಲ್ ಬಂದು ಏನಪ್ಪ ಆಯಿತು ಅಂತ ಕೇಳಿದ್ರೆ, ಈ ವಾಟ್ಸಪ್ಪಲ್ಲಿ
ಫೇಸ್ಬುಕ್ಕಲ್ಲಿ, ಇನ್ನೊಂದರಲ್ಲಿ ಮತ್ತೊಂದರಲ್ಲಿ ಸುಳ್ಳು ಸುಳ್ಳು ಸುದ್ದಿಗಳನ್ನು, ಮೆಸೇಜ್ಗಳನ್ನು ಕಳಿಸ್ಬಿಡ್ತಾರೆ. ಎಷ್ಟು ತೊಂದರೆ ಆಗ್ತಿದೆ ಗೊತ್ತಾ? ಎಷ್ಟೋ ಕುಟುಂಬಗಳು ಹಾಳಾಗಿದೆ, ಎಷ್ಟೋ ಮನೆ ಮಠಗಳು ಹಾಳಾಗಿದ್ದಾವೆ, ಎಷ್ಟೋ ಜನ ಸಾವಿಗೀಡಾಗಿದ್ದಾರೆ, ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಎಷ್ಟೋ ಸಂಸಾರಗಳು ಹಾಳಾಗಿದೆ. ನೋಡಿ, ಸುಳ್ಳು ಸುದ್ದಿಯನ್ನು ಹಬ್ಬಿಸುವುದರಿಂದ ಜನ ಜನರ ನಡುವೆ ದ್ವೇಷ ಜಾಸ್ತಿ ಆಗುತ್ತೆ, ಹಿಂಸೆ ಜಾಸ್ತಿ ಆಗುತ್ತೆ. ಅಲ್ಲಿ ರಕ್ತಪಾತ ಆಗಿರ್ತಕ್ಕಂಥ ಉದಾಹರಣೆಗಳನ್ನು ನಾವು ನೋಡ್ತೇವೆ, ಹಿಂಸೆ ಆಗಿರ್ತಕ್ಕಂಥ ಉದಾಹರಣೆಗಳನ್ನು ನೋಡ್ತೇವೆ, ಸಾವುಗಳಾಗಿದ್ದಾವೆ. ಅದಕ್ಕೋಸ್ಕರನೇ ದಯವಿಟ್ಟು ಯಾರೂ ಕೂಡ ಅಸತ್ಯವನ್ನು ಮತ್ತು ಅಪ್ರಿಯವಾದದ್ದನ್ನು, ಜನರನ್ನು ರೊಚ್ಚಿಗಿಳಿಸ್ತಕ್ಕಂಥದ್ದನ್ನು ಮಾಡಬಾರದು. ವಿತಂಡವಾದ ಮಾಡ್ತಕ್ಕಂಥದ್ದನ್ನು ಖಂಡಿತ ಯಾರು ಮಾಡಬಾರದು. ಬಲ್ಲ ಜ್ಞಾನಿ ಆ ರೀತಿ ಮಾಡೋದು. ಅದಕ್ಕೆ ಹೇಳ್ತಕ್ಕಂಥ ಮಾತು, ಸ್ಪೀಕ್ ಈಸ್ ಸಿಲ್ವರ್, ಸೈಲೆಂಟ್ ಈಸ್ ಗೋಲ್ಡ್. ಮಾತು ಬೆಳ್ಳಿ, ಆದರೆ ಮೌನ ಅದು ಬಂಗಾರ. ಅದಕ್ಕೆ ಹೇಳ್ತಕ್ಕಂಥದ್ದು ಮಾತು, ಮನುಷ್ಯ ಯಾವಾಗಲೂ ಕೂಡ ಮಾತಾಡಿದರೆ ಹೋಯಿತು, ಮುತ್ತು ಹೊಡೆದ್ರೆ ಹೋಯಿತು ಅನ್ನೋ ಮಾತಿದೆ. ಅದಕ್ಕೆ ಮಾತಿಗೆ ಬಹಳ ಬೆಲೆಯನ್ನು ಕೊಟ್ಟಿದ್ದಾರೆ. ಮಾತೆಂಬುದು ಜ್ಯೋತಿರ್ಲಿಂಗ, ಮಾತು ಬಲ್ಲಾತಂಗೆ ಮಾತೊಂದು ಮಾಣಿಕವು, ಮಾತನರಿಯದ ಅಧಮಂಗೆ ಮಾಣಿಕವು ತೂತು ಬಿದ್ದಂತೆ ಸರ್ವಜ್ಞ ಅಂಥೇಳಿ ಸರ್ವಜ್ಞ ಕವಿನ ಹೇಳಿದ್ದಾರೆ. ಆದ್ದರಿಂದ ಮಾತುಗಳು ಬಹಳ ಬೆಲೆಯಾದವು. ಸರ್ವಜ್ಞ ಅದನ್ನೇ ಮಾತನ್ನು ಹೇಳ್ತಿದ್ದಾನೆ ಇಲ್ಲಿ. ಆಗ ಎಲ್ಲವನ್ನು ಬಲ್ಲೆಯಿಂದ ಜಂಬ ಕೊಚ್ಚಿಕೊಳ್ಳೋರ ಮಾತಿಗೆ ನಾವು ಕಿವಿ ಕೊಡಬಾರ್ದು. ಅದನ್ನು ನಗಣ್ಯ ಅಂಥೇಳಿ ಅದನ್ನು ನಾವೇನು ಮಾಡಬೇಕಪ್ಪ ಅಂತ ಕೇಳಿದರೆ ಅದನ್ನು ಮೂಲೆಗೆ ಹಾಕಬೇಕು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ನಾವು ಅಷ್ಟೇ, ನಾವು ಗೊತ್ತಿದ್ದರೂ ಕೂಡ ಸತ್ಯನ ಹೇಳೋಣ, ಆದರೆ ಅದಕ್ಕೆ ಸುಣ್ಣ ಬಣ್ಣ ಹಚ್ಚಿ ಅಂತಾರಲ್ಲ, ಒಗ್ಗರಣೆ ಹಾಕಿ ಹೇಳೋದು ಅಂತೇಳಿ, ಆ ಕೆಲಸನ ಯಾರೂ ಮಾಡಬಾರ್ದು. ಅದು ಬಹಳ ಅಪಾಯಕಾರಿ ಅನ್ನೋ ಮಾತನ್ನು ಸರ್ವಜ್ಞ ನಮ್ಮ ಗಮನಕ್ಕೆ ತರ್ತಾ ಇದ್ದಾನೆ. ಮತ್ತು ನೀರೊಳು ಹುಟ್ಟಿ ಮತ್ತೆ ನೀರಪ್ಪುದೇ ಸತ್ಯವರಿದ ಜ್ಞಾನಿ, ಸಂಸಾರದ ಮತ್ತೆ ಹೊದ್ದುವನೇ ಸರ್ವಜ್ಞ. ನೋಡಿ, ಈ ಮತ್ತೊಂದು ವಚನ ಎಷ್ಟು ಚೆನ್ನಾಗಿದೆ. ಮತ್ತು ನೀರೊಳು ಹುಟ್ಟಿ ಮತ್ತೆ ನೀರಪ್ಪುದೇ, ನಿಮಗೆ ಗೊತ್ತಿರಬೇಕು, ಕಪ್ಪೆ ಚಿಪ್ಪಿನ ಒಳಗಡೆ ಹೋಗಿ ಆ ಸ್ವಾತಿ ಮಳೆಯ ಆ ಮಳೆ ಹನಿ ಹೋಗಿ ಸೇರಿಕೊಳ್ಳುತ್ತಂತೆ. ಅದು ಜಾತಿಯ ಮುತ್ತಾಗುತ್ತೆ. ಕಪ್ಪೆ ಚಿಪ್ಪಿನ ಒಳಗಡೆ ಆ ಮುತ್ತು ಬರುತ್ತೆ, ಅದನ್ನು ಬೆಸ್ತು ತೊಗೊಂಬರ್ತಾರೆ, ಅದನ್ನು ಸುಳಿದು ನೋಡ್ತಾರೆ, ಅದರೊಳಗಡೆ ಅಮೂಲ್ಯವಾಗಿರ್ತಕ್ಕಂಥ ಮುತ್ತಿರುತ್ತೆ. ಮುತ್ತು ನೀರೊಳು ಹುಟ್ಟಿ ಮತ್ತೆ ನೀರಪ್ಪುದೆ. ಮುತ್ತು ನೀರಲ್ಲೇ ಹುಟ್ಟಿರ್ಬೋದು, ಮತ್ತೆ ನೀರೊಳಗಡೆ ಹಾಕಿದ್ರೆ ಅದು ನೀರಾಗುತ್ತಾ? ಇಲ್ಲ, ಮುತ್ತು ಮುತ್ತಾಗಿರುತ್ತೆ. ಭಾಳ ಬೆಲೆ ಬಾಳಿರ್ತಕ್ಕಂಥ ವಸ್ತುವಾಗುತ್ತೆ, ಅಲಂಕಾರದ ವಸ್ತುವಾಗುತ್ತೆ, ಆಭರಣದ ವಸ್ತುವಾಗುತ್ತೆ ಅಂಥೇಳಿ. ಸತ್ಯವರಿದ ಜ್ಞಾನಿ, ಸಂಸಾರದ ಮತ್ತೆ ಹೊದ್ದುವನೇ ಸರ್ವಜ್ಞ. ಜ್ಞಾನಿ, ಸತ್ಯವನ್ನು ಬಲ್ಲಂಥ ಜ್ಞಾನಿ ಈ ಸಂಸಾರದ ಜಂಜಾಟದಲ್ಲಿ, ಈ ಪ್ರಪಂಚದ ಆಗುಹೋಗುಗಳಲ್ಲಿ, ಈ ಪ್ರಪಂಚದಲ್ಲಿ ನಡೀತಕ್ಕಂಥ ಕೃತ್ರಿಮಗಳಲ್ಲಿ, ಈ ಪ್ರಪಂಚ ಜನ ಮಾಡ್ತಕ್ಕಂಥ ಮೋಸ ದಗ ವಂಚನೆಗಳಲ್ಲಿ ಅವನು ಸೇರಿಕೊಳ್ಳಲ್ಲ. ಏಕೆಂದರೆ ಅವನು ಜ್ಞಾನಿ, ಅವನು ಸತ್ಯವನ್ನು ಬಲ್ಲವನು. ಸತ್ಯ ಬಲ್ಲಾತ ಯಾವತ್ತೂ ಕೂಡ ಮತ್ತೆ ಹೋಗಿ ಪಾಪದ ಕೂಪದಲ್ಲಿ ಬೀಳಲ್ಲ. ಅವನು ಭೂಮಿ ಮೇಲೆ ಹುಟ್ಟಿರಬಹುದು, ನಮ್ಮ ಹಾಗೆಯೇ ನಿಮ್ಮ ಹಾಗೆ ಹುಟ್ಟಿರಬಹುದು, ಆದರೆ ಜ್ಞಾನವನ್ನು ಪಡೆದಂತಹ ಆ ಒಂದು ಸತ್ಯವಂತ ಮತ್ತೆ ಅವನು ಅಜ್ಞಾನದ ಕಡೆಗೆ ಹೋಗುವುದಿಲ್ಲ. ಅದಕ್ಕೆ ಮನುಷ್ಯ ಜ್ಞಾನಿಯಾದಂತೆ ಆದಂತೆ, ವಿಕಾಸ ಆದಂತೆ ಆದಂತೆ, ನೋಡಿ, ಫಸ್ಟ್ ನಾವು ವಿದ್ಯಾವಂತರಾಗ್ತೀವಿ. ವಿದ್ಯಾವಂತರಾದ ಮೇಲೆ ಏನಾಗಬೇಕು? ಹೃದಯವಂತರಾಗಬೇಕು. ಹೃದಯವಂತರಾದ ಮೇಲೆ ಏನಾಗಬೇಕು? ಸಂಸ್ಕಾರವಂತರಾಗಬೇಕು. ಆಗ ಮಾಡಿದಾಗ ಮಾತ್ರ ನಾವು ಕಲಿತ ವಿದ್ಯೆಗೆ ಸಾರ್ಥಕ ಆಗುತ್ತೆ, ಪಡೆದ ಜ್ಞಾನಕ್ಕೆ ಸಾರ್ಥಕ ಆಗುತ್ತೆ. ಅದನ್ನೇ ಸರ್ವಜ್ಞ ಕೇಳಿರತಕ್ಕಂಥದ್ದು. ಮುತ್ತು ನೀರಲ್ಲಿ ಹುಟ್ಟಿದರೂ ಕೂಡ ನೀರಲ್ಲಿ ಹಾಕಿದಾಗ ಮತ್ತೆ ಮುತ್ತಾಗುವುದಿಲ್ಲ. ಜ್ಞಾನಿ ಎಲ್ಲೋ ಹುಟ್ಟಿರ್ತಾನೆ. ಅದಕ್ಕೆ ಹೇಳ್ತಾರಲ್ಲಿ, ಪ್ರತಿಭೆಗಳು ಗುಡಿಸಿಲಿನಲ್ಲಿ ಹುಟ್ಟುತ್ತವೆ, ಅರಮನೆಯಲ್ಲಿ ಬೆಳಗುತ್ತವೆ. ನೋಡಿ, ಕೆಲವರು ಅಸಾಧ್ಯ ಪ್ರಕಾಂಡ ಪಂಡಿತರುಗಳು, ಜ್ಞಾನಿಗಳು, ವಿಜ್ಞಾನಿಗಳು, ತತ್ವಜ್ಞಾನಿಗಳು ಎಲ್ಲ ಹುಟ್ಟಿ ಬರ್ತಾರೆ. ಅವ್ರು ಹುಟ್ಟಿದ್ದೆಲ್ಲ ಎಲ್ಲಿ? ಬಡವರ ಮನೆಯಲ್ಲೋ, ಒಬ್ಬ ಅಜ್ಞಾನಿಯ ಮನೆಯಲ್ಲೋ, ಕೂಲಿಕಾರನ ಮನೆಯಲ್ಲೋ, ಯಾರದೋ ಮನೆಯಲ್ಲಿ ಹುಟ್ಟಿರ್ತಾರೆ, ಯಾವುದೋ ತಾಯಿ ತಂದೆ ಹೋಟೆಲ್ ಹುಟ್ಟಿರ್ತಾರೆ. ಆದರೂ ಜ್ಞಾನವನ್ನು ಪಡೆದ ಮೇಲೆ ಪ್ರಪಂಚಕ್ಕೇನೆ ಅವರು ವಿಶ್ವ ಮಾನವರಾಗ್ತಾರೆ. ಅಂಥವ್ರು ಯಾವತ್ತೂ ಕೂಡ ಮತ್ತೆ ಒಂದು ಆ ಹಿಂದಕ್ಕೆ ಹೋಗೋದಿಲ್ಲ. ಯಾವಾಗಲೂ ಮುಮ್ಮುಖವಾಗಿ ಚಲಿಸುತ್ತೆ ಹೊರತು ಅಂಥ ಜ್ಞಾನಿಗಳ ಜ್ಞಾನ ಹಿಮ್ಮುಖ ಆಗೋದಿಲ್ಲ ಅನ್ನೋ ಮಾತನ್ನು ಸರ್ವಜ್ಞೆಯಲ್ಲಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಹಾಗೆ ನಾವು ಕೂಡ ಜ್ಞಾನವನ್ನು ಪಡೆದಂತೆ
ವಿಕಾಸವನ್ನು, ಅಭಿವೃದ್ಧಿಯನ್ನು, ಪ್ರಗತಿಯನ್ನು ಬರೀ ದೈಹಿಕವಾಗಿ ಸಾಧಿಸೋದಲ್ಲ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ನಾವು ಪ್ರಗತಿಯನ್ನು ಗಳಿಸ್ತಾ ಹೋಗಬೇಕು ಅನ್ನೋದನ್ನು ಸರ್ವಜ್ಞ ಕವಿ ಸೊಗಸಾಗಿ ನಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ಮತ್ತೆ ಹೇಳ್ತಾರೆ ನೋಡಿ ಮುಂದಿನ ವಚನದಲ್ಲಿ, ಆನೆ ನೀರಾಟದಲ್ಲಿ ಮೀನ ಕಂಡಂಜುವುದೇ ಹೀನ ಮಾನವರ ಬಿರುನುಡಿಗೆ ತತ್ವದ ಜ್ಞಾನಿ ಅಂಜುವನೇ ಸರ್ವಜ್ಞ. ಜ್ಞಾನಿಯಾದವರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆನೆ ನೀರಾಟದಲ್ಲಿ ಮೀನ ಕಂಡಂಜುವುದೇ, ಆನೆಗೆ ಏನಾಗುತ್ತಪ್ಪ ಅಂತ ಕೇಳಿದರೆ ನದಿ ನೀರು ಹರಿತಾ ಇರಬೇಕು, ಜುಳು 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 ನೀರು ಹರಿತಾ ಇರಬೇಕು, ಆನೆಯನ್ನು ನೀರೊಳಗಡೆ ಬಿಡಬೇಕು. ನೀವು ಗಮನಿಸಿರ್ಬೋದು ಈ ಮಾವುತರು ಅಥವಾ ಮಾವಟಿಗರು ಏನು ಮಾಡ್ತಾರಪ್ಪ ಅಂತ ಕೇಳಿದರೆ ಆನೆಯನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಅದರ ಮೈಯನ್ನು ಸ್ವಚ್ಛಗೊಳಿಸೋಕೆ ನದಿಯಲ್ಲಿ ಬಿಡ್ತಾರೆ. ಎಷ್ಟು ಸೊಗಸಾಗದು ಈಜಾಡುತ್ತೆ ಗೊತ್ತರ, ಆನಂದವಾಗಿ ಅದು ಸ್ನಾನ ಮಾಡ್ಕೊಳ್ತಾ ಇರುತ್ತೆ. ಆ ಸೊಂಡ್ಲು ತುಂಬ ನೀರನ್ನು ಸೊರರ್ ಅಂತ ಹೇಳ್ಕೊಳ್ಳುತ್ತೆ, ಅದರ ತಲೆ ಮೇಲೆ ಬೆನ್ನ ಮೇಲೆ ಎಲ್ಲಿ ಬೇಕಾದ್ರೂ ಹಾಕ್ಕೊಳ್ತಾ ಇರುತ್ತೆ. ಹಾಕ್ಕೊಂಡು ಸಂತೋಷವಾಗಿ ಅದು ಸ್ನಾನ ಮಾಡಿ, ಈ ಎಮ್ಮೆಗಳು ಅಷ್ಟೇ, ಎಮ್ಮೆಗಳನ್ನು ತೆಗೆದುಕೊಂಡಾಗ ನೀರಲ್ಲಿ ಬಿಟ್ಟುಬಿಟ್ರೆ ಅದಕ್ಕೆ ಆನಂದವೋ ಆನಂದ, ಯಾಕೆಂದರೆ ಅದು ಈಚೆಗೆ ಬರೋಕ್ಕೆ ಇಷ್ಟನೇ ಪಡೋಲ್ಲ. ಅದರಲ್ಲೂ ಝಳ 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 ಬಿಸಿಲು ಹೊಡಿತಾ ಇರುತ್ತೆ. ಆ ಬೇಸಿಗೆ ಕಾಲದಲ್ಲಿ ಏನಾದರೂ ನೀವು ನದಿ ನೀರಲ್ಲಿ ಬಿಟ್ಟರೆ ಎಮ್ಮೆಯನ್ನು ಆನೆಯನ್ನೋ ಅವಕ್ಕೆ ಆನಂದವೋ ಆನಂದ, ಅವು ಸ್ನಾನ ಮಾಡೋದು ಅವಕ್ಕೆ ಎಷ್ಟು ಖುಷಿ ಪಡ್ತವೆ ಅಂದರೆ ಅಷ್ಟು ಸಂತೋಷ ಪಡ್ತವೆ. ಆನೆ ನೀರಾಟ ಆಡಬೇಕಾದ್ರೆ ನೀರಲ್ಲಿ ಆಟ, ಆಮೇಲೆ ಆನೆ ಆನೆಗಳು ಸೇರಿಕೊಂಡು ಆಟ ಆಡ್ತವೆ. ಈ ಆನೆ ನೀರನ್ನು ತುಂಬಿಸ್ಕೊಂಡು ಆನೆ ಮೇಲೆ ಚೆಲ್ಲುತ್ತೆ, ಆನೆ ನೀರನ್ನು ಸುಂಟ್ಕೊಂಡು ಸೊರರ್ ಅಂತೇಳಿ ಸೊಂಡ್ಲಲ್ಲಿ ನೀರನ್ನು ಹಾಕ್ತಾ ಇರೋದು, ಅದನ್ನು ತಾವೆಲ್ಲ ನೋಡಿರ್ತೀವಿ. ಮಕ್ಕಳು ವಿಶೇಷವಾಗಿ ಎಲ್ಲಾದರೂ ಪ್ರವಾಸಗಳು ಹೋದಾಗ ಅದನ್ನು ನೋಡಿದ್ರೆ ಭಾಳ ಸಂತೋಷವನ್ನು ಪಡ್ತಾರೆ. ಆನೆ ನೀರಾಟ ಆಡ್ತಾ ಇರಬೇಕಾದ್ರೆ ಅಲ್ಲಿ ಮೀನುಗಳಿರುತ್ತೆ, ಸಣ್ಣ ದಪ್ಪ 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 ಮೀನುಗಳಿರ್ಬೋದು. ಆ ಮೀನನ್ನು ನೋಡಿ ಏನಾದರೂ ಎದುರ್ಕೊಳ್ಳುತ್ತಾನೆ, ಮೀನುಗಳೇ ಎದುರ್ಕೊಂಡು ಹೋಗ್ಬೇಕಷ್ಟೆ. ಸರ್ವಜ್ಞ ಕವಿ ಹೇಳ್ತಾ ಇದ್ದಾರೆ, ಆನೆ ನೀರಾಟ ಆಡಬೇಕಾದ್ರೆ ಆ ಮೀನುಗಳನ್ನು ನೋಡಿ ಏನಾದರೂ ಹಂಚಿಕೊಳ್ಳುತ್ತಾ, ಹೆದರುತ್ತಾ, ಭಯ ಪಡುತ್ತಾ? ಇಲ್ಲ. ಹೀನ ಮಾನವರ ಬಿರುನುಡಿಗೆ ತತ್ವದ ಜ್ಞಾನಿಯನ್ ಜೀವನ ಸರ್ವಜ್ಞ. ಕೆಲವರು ಅಯೋಗ್ಯರು, ನೀಚರು, ದುಷ್ಟರು, ಅಜ್ಞಾನಿಗಳು, ಸಮಾಜ ಘಾತಕರು, ಚಾಡಿಕೋರರು, ಪಿಸುಣರು, ಆಡ್ಕೊಳ್ತಕ್ಕಂಥವ್ರು, ನಿಂದಕರಿದ್ದೇ ಇರ್ತಾರೆ. ಎಲ್ಲ ಊರಲ್ಲಿ ನಿಂದಕರಿರ್ತಾರೆ. ಬಸವೇಶ್ವರರ ಕಾಲದಲ್ಲೇ ಇದ್ದರು, ಬಸವಣ್ಣವರನ್ನೇ ಎಷ್ಟೋ ಸಾರಿ ಆಡ್ಕೊಂಡಿದ್ದಾರೆ. ಯಾರನ್ನು ತಾನೇ ಬಿಟ್ಟಿದೆ ಜಗತ್ತೇಳಿ? ಆಚಾರವಿಲ್ಲದ ನಾಲಗೆ ನಿನ್ನ ನೀಚ ಬುದ್ಧಿಯೇ ಬಿಡು ನಾಲಗೆ, ವಿಚಾರವಿಲ್ಲದೆ ಪರರ ದೂಷಿಸುವುದಕ್ಕೆ ಚಾಚಿಕೊಂಡಿರುವಂಥ ನಾಲಗೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ದಾಸರು, ಪುರಂದರದಾಸರ ಕೀರ್ತನೆ ನಾವೆಲ್ಲ ಕೇಳಿದ್ದೇವೆ. ಅದನ್ನೇ ಬಸವಣ್ಣ, ಬೈದವರೆನ್ನ ಬಂಧುಗಳೆಂಬೆ, ನಿಂದಿಸಿದವರೆನ್ನ ತಂದೆ ತಾಯಿಗಳೆಂಬೆ ಅಂತ ಭಾಳ ಸೊಗಸಾಗಿ ಹೇಳಿದ್ದಾರೆ ಬಸವಣ್ಣರು. ಹಾಗಾಗಿ ಆನೆ ನೀರಾಟದಲ್ಲಿ ಮೀನನ್ನು ಕಂಡು ಯಾವತ್ತೂ ಅಂಜೋಲ್ಲ, ಹೆದರ್ಕೊಳ್ಳಲ್ಲ. ಆನೆಗೆ ಯಾವ ಲೆಕ್ಕ ಮೀನುಗಳು? ಹೀನ ಮಾನವರ ಬಿರುನುಡಿಗೆ ತತ್ವದ ಜ್ಞಾನಿಯನ್ ಜೀವನ ಸರ್ವಜ್ಞ. ಯಾರೋ ಹೀನ ಮಾನವರು ನಮ್ಮ ಬಗ್ಗೆ ಮಾತಾಡ್ಕೊಳ್ತಾರೆ, ಕಿವಿಗೆ ಬೀಳುತ್ತೆ ಸುದ್ದಿ ನಮಗೆ, ಏ ನಿಮ್ಮನ್ನು ಈ ರೀತಿ ಆಡ್ಕೊಂಬಿಟ್ರು, ನಿಮ್ಮನ್ನು ಈ ರೀತಿ ಅವ್ರು ಹಂಗಿಸಿದ್ರು, ನಿಮ್ಮ ಬಗ್ಗೆ ಈ ರೀತಿ ಚಾಡಿ ಹೇಳ್ತಾಯಿದ್ರು, ನಿಮ್ಮನ್ನು ಇನ್ನೊಬ್ಬರು ಮುಂದೆ ಈ ರೀತಿ ಹೀನಾಯವಾಗಿ ಮಾತಾಡ್ತಾ ಇದ್ರು ಅಂತಂದಾಗ ಮನಸ್ಸು ಸ್ವಲ್ಪ ಬೇಸರ ಆಗುತ್ತೆ. ಏನಪ್ಪ ಈ ರೀತಿ ಅಪಪ್ರಚಾರ ಮಾಡ್ತಿದ್ದಾರೆ? ನಿಂದಕರಿರಬೇಕು ಹಂದಿ ಇದ್ದಂಗ. ಈಗ ಊರು ಸ್ವಚ್ಛ ಆಗಬೇಕಂದ್ರೆ ಹಂದಿ ಇರಬೇಕಾಗ್ತದೆ, ಯಾಕೆಂದರೆ ನಿಂದಕರು ಹಾಗೇ ನಮ್ಮ ಬಗ್ಗೆ ನಿಂದನೆ ಮಾಡ್ತಿರ್ತಾರೆ. ಈಗ ನಾವು ಪ್ರಕಾಶಕ್ಕೆ ಬರೋದು ಯಾವಾಗ ಗೊತ್ತಾ? ಯಾರಾದರೂ ಟೀಕೆ ಮಾಡ್ತಿದ್ದಾರೆ, ಕ್ರಿಟಿಸೈಸ್ ಮಾಡ್ತಿದ್ದಾರೆ ಅಂದರೆ ನಾವು ಹೆದರ್ಕೋಬಾರ್ದು, ಖುಷಿಪಡಬೇಕು. ಯಾಕೆ ಗೊತ್ತರ ನೋಡಿ, ನಮ್ಮ ಹೆಸರು ಅವ್ರ ಬಾಯಲ್ಲಿದೆ. ಅವ್ರೇನು ಮಾಡ್ತಿದ್ದಾರಪ್ಪ ಅಂದರೆ ನಮಗೆ ಪ್ರಚಾರ ಕೊಡ್ತಿದ್ದಾರೆ, ಬಿಟ್ಟು ಪ್ರಚಾರ. ಹೋಗಿ ಎಲ್ಲರ ಎದುರುಗಡೆ ಹೇಳ್ತಾರೆ, ನಮ್ಮ ಹೆಸರಲ್ಲಿ ಪ್ರಸ್ತಾಪ ಆಗುತ್ತೆ. ಒಂದು ಸಭೆಯಲ್ಲೋ, ನೆಂಟರು ಮನೆಯಲ್ಲೋ, ಅಥವಾ ಎಲ್ಲೋ ಕಾರ್ಯಕ್ರಮಕ್ಕೆ ಹೋದಾಗಲೋ, ಎಲ್ಲೋ ಜನ ಸೇರಿದಾಗಲೋ ನಮ್ಮ ಬಗ್ಗೆ ಮಾತಾಡ್ತಾ ಇರ್ತಾರೆ. ಮಾತಾಡ್ಕೊಳ್ಳಿ ಬಿಡಿ, ಅದರಿಂದ ನಷ್ಟ ಏನು ನಮಗೆ? ನಮಗೇನೂ ನಷ್ಟ ಇಲ್ಲ. ಸತ್ಯ ಯಾವತ್ತೂ ಕೂಡ ಸತ್ಯವೇ, ಯಾಕೆ ನಮ್ಮಲ್ಲಿರೋ ಸತ್ವನ, ನಮ್ಮ ಜ್ಞಾನವನ್ನು, ನಮ್ಮ ಪ್ರತಿಭೆಯನ್ನು, ನಮ್ಮ ಬುದ್ಧಿವಂತಿಕೆಯನ್ನು, ಯಾಕೆ ನಮ್ಮ ಬುದ್ಧಿಮತ್ತೆಯನ್ನು ಯಾರೂ ಕಿತ್ಕೊಳ್ಳೋದಕ್ಕಾಗಲ್ಲ. ಅದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೋಬೇಕಾದ ಅವಶ್ಯಕತೆ ಇಲ್ಲ. ಅಂದ್ಕೊಳ್ಳಿ ಬಿಡಿ, ಆನೆ ಹೇಗೆ ನೀರಲ್ಲಿ ಇರ್ತಕ್ಕಂಥ ಮೀನನ್ನು ಕಂಡು ಅಂಜುವುದಿಲ್ಲವೋ, ತನ್ನ ಪಾಡಿ ತಾನದ ಸ್ನಾನ ಮಾಡ್ಕೊಳ್ತಾ ಇರುತ್ತೆ, ಆನಂದವಾಗಿರುತ್ತಾನೆ. ಆ ರೀತಿಯಾಗಿ ಹೀನ ಮಾನವರ ಬಿರುನುಡಿಗೆ ತತ್ವದ ಜ್ಞಾನಿಯಾದವರು, ನಿಜವಾಗಿರ್ತಕ್ಕಂಥ ಸುಜ್ಞಾನಿಯಾದವರು, ತಿಳುವಳಿಕೆ ಇರತಕ್ಕಂಥವರು, ಮೇಧಾವಿಗಳು, ಬುದ್ಧಿವಂತರು ಯಾವತ್ತೂ ಕೂಡ ಅಂಜಬಾರದು.
ಅಳುಕಬಾರದು, ತಲೆ ಕೆಡಿಸ್ಕೊಳ್ಳೇಬಾರದು ಅನ್ನುವ ಮಾತನ್ನು ಸರ್ವಜ್ಞ ಕವಿ ಬಹಳ ಸೊಗಸಾಗಿ ನಮ್ಮ ಗಮನ ತರುತ್ತಿದ್ದಾರೆ. ಇಲ್ಲಿ ಮತ್ತೆ ಸರ್ವಜ್ಞನ ಮತ್ತೊಂದು ವಚನ ನೋಡ್ತಾ ಹೋಗೋಣ. ವೇದಶಾಸ್ತ್ರಾಗಮವನ್ ಓದಿದೊಡೆ ಫಲವೇನೋ, ವೇದಿಸುವ ಚಿತ್ತ ಸಮರಸವಿಲ್ಲದೊಡೆ ಬೂದಿಯಲ್ಲಿ ಹೋಮ ಸರ್ವಜ್ಞ. ಎಷ್ಟು ಸೊಗಸಾಗಿದೆ ಸರ್ ವಚನಗಳು. ಆ ಸರ್ವಜ್ಞ ಕವಿಯನ್ನು ಎಷ್ಟು ಹೊಗಳಿದ್ರೂ ಸಾಲದು ಕನ್ನಡಿಗರು. ನಾವು ಕನ್ನಡದಲ್ಲಿ ಇಂತಹ ಒಬ್ಬ ಮಹಾಜ್ಞಾನಿ ಹುಟ್ಟಿ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದಾರಲ್ಲ, ಜಗತ್ತಿಗೆ ಒಂದು ಸತ್ಯ ಸಂದೇಶವನ್ನು ಕೊಟ್ಟು ಹೋಗಿದಾರಲ್ಲ, ಲೋಕನೀತಿಯನ್ನು ನೀತಿಯನ್ನು ನಾವೆಲ್ಲ ಸಂತೋಷ ಪಡಬೇಕು. ಹೇಳ್ತಾ ಇದ್ದಾರೆ, ವೇದ ಶಾಸ್ತ್ರಾಗಮವನ್ ಓದಿದೊಡ ಫಲವೇನು, ವೇದ ಶಾಸ್ತ್ರ ಆಗಮ ಉಪನಿಷತ್ತು ಸುಭಾಷಿತ ಏನೇನೇನೇನೆಲ್ಲ ಓದ್ತಾರೆ. ಅರ್ಥ ಆಗ್ತಿದೆಯಲ್ಲ, ಬಸವಣ್ಣ ಹೇಳ್ತಾರೆ ನೋಡಿ ಇಲ್ಲಿ. ಯಾತಕಪ್ಪ ಕೇಳಿದರೆ ವೇದವೇ ಹಿರಿದೆಂದು ವಾದವನ್ನು ಮಾಡ್ತೀರಿ. ಹೇಳ್ತಾ ಇದ್ದಾರೆ ಇಲ್ಲಿ, ನಾದಪ್ರಿಯನೂ ಅಲ್ಲ ವೇದಪ್ರಿಯನೂ ಅಲ್ಲ, ಯಾರು ಭಗವಂತ? ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಭಗವಂತನಿಗೆ ವೇದ ಬೇಕಾಗಿಲ್ಲ, ನಾದ ಬೇಕಾಗಿಲ್ಲ. ಪರಿಶುದ್ಧವಾದ ಮನಸ್ಸು, ನಿರ್ಮಲವಾದ ಮನಸ್ಸು, ನಿಷ್ಕಲ್ಮಶವಾದ ಮನಸ್ಸು, ಪ್ರಶಾಂತವಾದ ಮನಸ್ಸು, ಶಾಂತಿಯುತವಾದ ಮನಸ್ಸು, ನೆಮ್ಮದಿಯಿಂದ ಕೂಡಿರ್ತಕ್ಕಂಥ ಮನಸ್ಸು, ಸಂತೋಷಕರವಾಗಿರ್ತಕ್ಕಂಥ ಮನಸ್ಸು, ಇದು ಬಹಳ ಮುಖ್ಯ ಆಗಿರುತ್ತೆ. ವೇದಶಾಸ್ತ್ರಾಗಮವನ್ನು ಓದಿಕೊಂಡ್ರೆ ಓದ್ಬಿಟ್ರೆ ಪ್ರಯೋಜನ ಇಲ್ಲ. ನಿಮಗೆ ಗೊತ್ತಿರಬೇಕು, ಯಾರೋ ಒಬ್ಬ ಒಂದು ಸಾರಿ ದೊಡ್ಡ ಹೊಳೆ, ಈ ಹೊಳೆಯಿಂದ ಆ ಹೊಳೆಗೆ ದಾಟಬೇಕಾದ ದಂಡಕ್ಕೆ, ಆ ದಂಡೆಯಲ್ಲಿ ದಾಟಬೇಕಾದ್ರೆ ಅಲ್ಲಿ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ದೋಣಿ, ಅದರಲ್ಲಿ ಒಬ್ಬ ಅಂಬಿಗ ಹುಟ್ಟಾಕ್ತಾನೆ. ಈ ಕಡೆ ಒಬ್ಬರು ಪಶ್ಚಿಮದ ದಂಡೆಯಲ್ಲಿ ಒಬ್ಬರು ಹತ್ಕೊಂಡ್ರು ಪೂರ್ವಕ್ಕೆ ಹೋಗಬೇಕು. ಆತನ ಕೇಳಿದ್ರು, ಏನಪ್ಪ ನನ್ನ ಆ ಕಡೆಗೆ ದಾಟಿಸ್ತೀಯ, ಬನ್ನಿ ಸ್ವಾಮಿ ಕೂತ್ಕೊಳ್ಳಿ. ಪಾಪ ಅವನು ಅದೇ ಕೆಲಸ ಪ್ರತಿನಿತ್ಯ ಅಂಬಿಗ, ಅವನು ಹುಟ್ಟು ಆಗ್ತಕ್ಕಂಥದ್ದು ಆ ಕಡೆ ಕರ್ಕೊಂಡು ಹೋಗಬೇಕು. ಇಲ್ಲಿಂದ ಅಲ್ಲಿಗೆ ಸುಮಾರು ಒಂದು ಅರ್ಧ ಕಿಲೋಮೀಟರ್ ದೂರದಷ್ಟು ಹೊಳೆ, ಈ ಕಡೆಯಿಂದ ಆ ಕಡೆಗೆ ದಾಟಬೇಕಲ್ಲ. ಏನು ನೀರು ಜೋರಾಗಿ ಹರಿತಾ ಇದೆ, ಜೋರು ಮಳೆ ಬಂದಿದೆ, ನೀರು ರಭಸವಾಗಿ ಹರ್ಕೊಂಡು ಹೋಗ್ತಾ ಇದೆ. ಆಮೇಲೆ ಇವರೇನು ಮಾಡಿದ್ರಪ್ಪ ಅಂತ ಕೇಳಿದರೆ ಪಂಡಿತರು, ಏನು ಹಲವಾರು ವೇದ ಆಗಮ ಉಪನಿಷತ್ತು ಎಲ್ಲ ಓದಿ, ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಎಲ್ಲ ಓದಿದ್ದಾರೆ, ಆಗಮಗಳನ್ನು ಓದಿದ್ದಾರೆ, 28 ಆಗಮಗಳನ್ನು ಓದ್ಕೊಂಡಿದ್ದಾರೆ, ಉಪನಿಷತ್ತುಗಳನ್ನು ಓದಿದ್ದಾರೆ. ಹಾಗೇನಾಯ್ತಪ್ಪ ಅಂದರೆ ಈ ಪಂಡಿತರು ಕೂತಿದ್ದವರು ಅವರಿಗೆ ಗರ್ವ ಇತ್ತು, ನಾನೆಲ್ಲವನ್ನು ಓದಿದ್ದೀನಿ, ನನ್ನ ಬಟ್ಟೆ ಎಷ್ಟು ಸೊಗಸಾಗಿದೆ, ನಾನು ನೋಡಿ ಎಷ್ಟು ಸೊಗಸಾಗಿ ಅಲಂಕಾರ ಮಾಡ್ಕೊಂಡಿದ್ದೀನಿ, ಕಿವಿಯಲ್ಲಿ ಕುಂಡಲಗಳು ಹಾಕ್ಕೊಂಡಿದ್ದೀನಿ, ಸರ ಹಾಕ್ಕೊಂಡಿದ್ದೀನಿ, ಅವ್ರಿಗೇನು ಮೈ ಮೇಲೆ ಕೆಲವು ಆಭರಣಗಳನ್ನು ಹಾಕ್ಕೊಂಡಿದ್ರು, ಯಾರೋ ಕೊಟ್ಟಿರ್ತಾರೆ, ರಾಜ ಮಹಾರಾಜರು ಅಥವಾ ಸಾರ್ವಜನಿಕರ ಕೊಟ್ಟಿರ್ತಾರೆ ಇವರು ಪ್ರತಿಭೆಗೆ ಅಥವಾ ಅವ್ರ ವಿದ್ವಾಂಸರು ಅನ್ನೋ ಕಾರಣಕ್ಕೋಸ್ಕರ. ಏನು ಆ ವಿದ್ವಾಂಸರು ಆ ಪಂಡಿತರು ಕೂತಿದ್ದಾರೆ, ಕೂತ್ಕೊಂಡು ಹೊಳೆಯನ್ನು ದಾಟ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಪಂಡಿತರು ಕೇಳಿದ್ರು, ಏನಯ್ಯ ಅಂಬಿಗ ನಿನ್ನ ಹೆಸರೇನು? ಸ್ವಾಮಿ ನನ್ನ ಹೆಸರು ಹೀಗೆ ಹೇಳ್ದಾಯಿತು. ಆಮೇಲೆ ನೀನು ಎಷ್ಟು ಓದಿದೀಯಾ? ಅಯ್ಯೋ ಎಲ್ಲಿ ಸ್ವಾಮಿ ಓದಿದ್ದೀನಿ, ನಮ್ಮ ತಂದೆನೂ ಅಂಬಿಗನಾಗಿದ್ದ, ನಾನೂ ಅಂಬಿಗನಾಗಿದ್ದೇನೆ, ನಾನು ಜನರನ್ನು ಈ ಕಡೆಯಿಂದ ಆ ದಂಡಕ್ಕೆ ಸಾಗಿಸೋದಷ್ಟೇ ಸ್ವಾಮಿ ನನ್ನ ಕೆಲಸ. ಹೌದಾ? ಅಯ್ಯೋ ಅಷ್ಟೇನಾ ನಿನ್ನ ಜೀವನ? ಹಾಂ ನೀನೇನು ಓದಿಲ್ಲ? ಇಲ್ಲ ಸ್ವಾಮಿ ಏನೂ ಓದಿಲ್ಲ. ಆಗ ನಿನ್ನ ಜನ್ಮ ವ್ಯರ್ಥ ಬಿಡು. ಅಷ್ಟೊತ್ತಿಗೆ ಜೋರಾಗಿ ಪ್ರವಾಹ ಬಂತು, ಬಿರುಗಾಳಿ ಎದ್ದುಬಿಡ್ತು. ಹಾಂ ಏನಾಯ್ತಪ್ಪ ಅಂತ ದೋಣಿ ಮುಳುಗಕ್ಕೆ ಶುರುವಾಯಿತು, ಈ ರೀತಿ ಎಳ್ಳಾಡ್ತಾ ಇದ್ದೆ. ಆವಾಗ ಅವ್ರು ಹೇಳಿದ್ರಂತೆ, ಸ್ವಾಮಿಯೇ ನಿಮ್ಗೆ ಈಜಕ್ಕೆ ಬರುತ್ತಾ? ಇಲ್ಲ ಅಯ್ಯ, ನೀವು ವೇದ ಆಗಮ ಉಪನಿಷತ್ತೆಲ್ಲ ಕಟ್ಕೊಂಡು ಏನು ಮಾಡ್ತೀರಿ ಸ್ವಾಮಿ, ಈಗ ಈಜಬೇಕು ಜೀವನ ಉಳಿಬೇಕು ಅಂದರೆ ಅಂತ ಹೇಳಿದಂತೆ, ಆದರೆ ನೀರಲ್ಲಿ ಕೊಚ್ಕೊಂಡು ಹೋಗಿಬಿಟ್ರಂತ. ನೋಡಿ, ಮನುಷ್ಯನಿಗೆ ಅವಶ್ಯಕವಾಗಿ ಬೇಕಾಗಿರೋದು ಬೇಕು ಮುಖ್ಯ. ಅದನ್ನೇ ಸರ್ವಜ್ಞ ಹೇಳಿರ್ತಕ್ಕಂಥದ್ದು, ಈ ವೇದಿಸುವ ಚಿತ್ತ ಸಮರಸವಿಲ್ಲದೊಡೆ ಬೂದಿಯಲ್ಲಿ ಹೋಮ ಸರ್ವಜ್ಞ. ಬೂದಿಯನ್ನು ತೆಗೆದುಕೊಂಡು ಹೋಗಿ ನೀರಲ್ಲಿ ಹಾಕಿದ್ರೆ ಏನಾಗುತ್ತೆ? ಹೋಮ ಮಾಡಿದಾಗ ಬೂದಿ ಬರುತ್ತೆ, ಬೂದಿ ಅಂತ ಅಂದಾಗ ನೀರಲ್ಲಿ ಹಾಕ್ತೀವಿ, ನೀರಲ್ಲಿ ಹೋಮ ಮಾಡಿದಂಗೆ ನಾವು ಎಲ್ಲವೂ ವ್ಯರ್ಥ ಅಂತ. ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಅಗತ್ಯವಾಗಿರ್ತಕ್ಕಂಥ ವಿದ್ಯೆ, ಜ್ಞಾನ, ಬದುಕ್ತಕ್ಕಂಥ ಕಲೆ ಬಹಳ ಮುಖ್ಯ ಅನ್ನೋ ಮಾತನ್ನು ಸರ್ವಜ್ಞ ನಮ್ಮ ಗಮನಕ್ಕೆ ತರ್ತಾರೆ. ಇಷ್ಟನ್ನು ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ತಪ್ಪದೆ ಭಾನುವಾರ ರಾತ್ರಿ 8:00 to 8:30 ನೀವು ಟಿವಿಯನ್ನು ನೋಡಿ, ನಿಮ್ಮ ಸ್ನೇಹಿತರು ಬಂಧು ಬಳಗದವ್ರಿಗೆ ಹೇಳಿ, ಈ ವಚನೋಭವ ಕಾರ್ಯಕ್ರಮವನ್ನು ತಾವೆಲ್ಲ ನೋಡಿ ನಿಮ್ಮ ಪ್ರತಿಕ್ರಿಯೆ ಕೊಡಬೇಕಂತ ಹೇಳಿ ಕೇಳ್ಕೊಳ್ತೇನೆ. ಶರಣು ಶರಣಾರ್ಥಿ. ನಮಸ್ಕಾರ.